ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಂದ ದೂರವಿರಬೇಕೆಂದರೆ ಕ್ಯಾನ್ಸರ್ ವಿರೋಧಿ ಆಹಾರ ಹೆಚ್ಚು ಸೇವಿಸಬೇಕು ಎನ್ನುತ್ತಾರೆ ತಜ್ಞರು. ವಿಶೇಷವೆಂದರೆ ನಾವು ದಿನನಿತ್ಯ ಬಳಸುವ ಮಸಾಲೆ ಪದಾರ್ಥಗಳಲ್ಲಿಯೂ ಕ್ಯಾನ್ಸರ್ ವಿರೋಧಿ ಗುಣಗಳಿದ್ದು ನೀವು ನಿಯಮಿತವಾಗಿ ಸೇವಿಸಿದರೆ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ತಡೆಯಬಹುದು ಎಂದು ಪ್ರಾಯೋಗಿಕವಾಗಿ ಸಾಬೀತುಪಡಿಸಲಾಗಿದೆ. ಇಲ್ಲಿ ಕ್ಯಾನ್ಸರ್ ತಡೆಗಟ್ಟುವ 8 ಭಾರತೀಯ ಮಸಾಲೆ ಪದಾರ್ಥಗಳನ್ನು ತಿಳಿಸಲಾಗಿದೆ. ಅರಿಶಿನ ಆಹಾರಕ್ಕೆ ರುಚಿ ಬಣ್ಣ ಕೊಡುವ ಮಸಾಲೆಗಳ ರಾಜ ಅರಿಶಿನ ಕ್ಯಾನ್ಸರ್ ಕಾಯಿಲೆ ಎದುರಿಸಲು ಸಹಾಯ ಮಾಡುತ್ತದೆ. ಇದು ಪಾಲಿಫಿನಾಲ್ ಕರ್ಕ್ಯುಮಿನ್ ಹೊಂದಿದ್ದು ಪ್ರಾಸ್ಪೇಟ್ ಕ್ಯಾನ್ಸರ್, ಮೆಲನೋಮಾ, ಸ್ತನ ಕ್ಯಾನ್ಸರ್, ಮೆದುಳಿನ ಗೆಡ್ಡೆ, ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಮತ್ತು ರಕ್ತ ಕ್ಯಾನ್ಸರ್ಗೆ ಕಾರಣವಾಗುವ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಹಿಮ್ಮೆಟ್ಟಿಸುತ್ತದೆ ಎಂಬುದು ಪ್ರಾಯೋಗಿಕವಾಗಿ ಸಾಬೀತಾಗಿದೆ. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಅಪೋಪ್ಟೋಸಿಸ್ ಅಂದರೆ ಪ್ರೋಗ್ರಾಮ್ಡ್ ಸೆಲ್ ಡೆತ್ ಅಥವಾ ಸೆಲ್ ಸುಸೈಡ್ ಉತ್ತೇಜಿಸುತ್ತದೆ. ಇದು ಇತರ ಆರೋಗ್ಯಕರ ಕೋಶಗಳ ಬೆಳವಣಿಗೆಗೆ ಅಪಾಯವನ್ನುಂಟು ಮಾಡದೆ ಕ್ಯಾನ್ಸರ್ ಸಂತಾನೋತ್ಪತ್ತಿ ಕೋಶಗಳನ್ನು ಸುರಕ್ಷಿತವಾಗಿ ತೆಗೆದುಹಾಕುತ್ತದೆ. ಆದರೆ ಸಾಂಪ್ರದಾಯಿಕ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿಯ ಸಂದರ್ಭಗಳಲ್ಲಿ ಸುತ್ತಮುತ್ತಲಿನ ಕೋಶಗಳು ಕ್ಯಾನ್ಸರ್ ಕೋಶಗಳಿಗೆ ಹೆಚ್ಚು ಗುರಿಯಾಗಿ ಅಡ್ಡಪರಿಣಾಮಗಳು ಸಮೀಪದಲ್ಲಿರುತ್ತವೆ. ಸೋಂಪು ಕಾಳು ಇದು ಫೈಟೋ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಗಳಿಂದ ಕೂಡಿದೆ. ಸೋಂಪು ಕಾಳು ಸೋಂಪು ಕಾಳಿನಲ್ಲಿರುವ ಪ್ರಮುಖ ಘಟಕವಾದ ಅನೆಥೋಲ್ ಕ್ಯಾನ್ಸರ್ನ ಆಕ್ರಮಣಕಾರಿ ಚಟುವಟಿಕೆಗಳನ್ನು ಪ್ರತಿರೋಧಿಸುತ್ತದೆ ಮತ್ತು ನಿರ್ಬಂಧಿಸುತ್ತದೆ. ಕೇಸರಿ ಕೇಸರಿ ಕ್ಯಾನ್ಸರ್ ಬೆಳವಣಿಗೆಯನ್ನು ತಡೆಯುವುದಲ್ಲದೆ ಗೆಡ್ಡೆಯ ಗಾತ್ರವನ್ನು ಅರ್ಧದಷ್ಟು ಕಡಿಮೆ ಮಾಡುತ್ತದೆ. ಕೊನೆಗೆ ಕ್ಯಾನ್ಸರ್ಗೆ ಸಂಪೂರ್ಣ ವಿದಾಯ ಹೇಳುತ್ತದೆ. ಇದು ವಿಶ್ವದ ಅತ್ಯಂತ ದುಬಾರಿ ಮಸಾಲೆ, ಆದರೂ ಕಾಯಿಲೆಯಿಂದ ದೂರವಿರಬೇಕೆಂದರೆ ಸೇವಿಸಲೇಬೇಕು. ಜೀರಿಗೆ ಜೀರಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಬಹುಶಃ ಅದಕ್ಕಾಗಿಯೇ ನಾವು ಊಟದ ಕೊನೆಯಲ್ಲಿ ಬೆರಳೆಣಿಕೆಯಷ್ಟು ಜೀರಿಗೆ ಬೀಜಗಳನ್ನು ಅಗೆಯಲು ಇಷ್ಟಪಡುತ್ತೇವೆ. ಜೀರಿಗೆ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಹೊಂದಿರುವ ಒಂದು ಮೂಲಿಕೆ. ಜೀರಿಗೆ ಬೀಜಗಳು ಥೈಮಾಕ್ವಿನೋನ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ. ಇದು ಪ್ರಾಸ್ಪೇಟ್ ಕ್ಯಾನ್ಸರ್ಗೆ ಕಾರಣವಾದ ಕೋಶಗಳ ಪ್ರಸರಣವನ್ನು ಪರಿಶೀಲಿಸುತ್ತದೆ. ಆದ್ದರಿಂದ ನೀವು ಜೀರಿಗೆಯನ್ನು ಬ್ರೆಡ್, ಫ್ರೈಡ್ ಬೀನ್ಸ್ ಅಥವಾ ಸಾಸಿಗೆ ಹೀಗೆ ಕೆಲವು ಮುಖ್ಯ ಅಡುಗೆಗೆ ಸೇರಿಸುವ ಮೂಲಕ ಆರೋಗ್ಯ ಹೆಚ್ಚಿಸಿಕೊಳ್ಳಿ. ದಾಲ್ಚಿನಿ ಚಕ್ಕೆ ಕ್ಯಾನ್ಸರ್ ಅಪಾಯವನ್ನು ದೂರವಿರಿಸಲು ಪ್ರತಿದಿನ ಅರ್ಧ ಟೀಸ್ಪೂನ್ ದಾಲ್ಚಿನಿ ಪುಡಿಯನ್ನು ಸೇವಿಸಿ ಸಾಕು. ನೈಸರ್ಗಿಕ ಆಹಾರ ಸಂರಕ್ಷಕ ದಾಲ್ಚಿನಿಯಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿದ್ದು ಕ್ಯಾನ್ಸರ್ ಗೆಡ್ಡೆಯ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಹೊಸ ನಾಳಗಳ ರಚನೆಯನ್ನು ನಿರ್ಬಂಧಿಸುತ್ತದೆ. ಆದ್ದರಿಂದ ನಿಮ್ಮ ದಿನವನ್ನು 1 ಕಪ್ ದಾಲ್ಚಿನಿ ಚಹಾದೊಂದಿಗೆ ಪ್ರಾರಂಭಿಸಿ. ಉಪಾಹಾರದಲ್ಲಿ ಈ ಮಸಾಲೆ ಸೇರಿಸಿ. ಮಲಗುವ ಮುನ್ನ ಹಾಲಿಗೆ ಜೇನುತುಪ್ಪ ಮತ್ತು ದಾಲ್ಚಿನಿ ಸೇರಿಸಿ ಕುಡಿಯುವುದರಿಂದ ಕ್ಯಾನ್ಸರ್ನಂತಹ ಯಾವುದೇ ದುಸ್ವಪ್ನಗಳು ಕಾಡುವುದಿಲ್ಲ. ಓರೆಗಾನೋ ಸಾಮಾನ್ಯವಾಗಿ ಓರೆಗಾನೋವನ್ನು ಫಿಜ್ಜಾ ಅಥವಾ ಪಾಸ್ತಾದಲ್ಲಿ ಬಳಸುತ್ತಾರೆ. ಓರೆಗಾನೋ ಪ್ರಾಸ್ಪೇಟ್ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ವಿರೋಧಿ ಸೂಕ್ಷ್ಮಜೀವಿಯ ಸಂಯುಕ್ತಗಳನ್ನು ಒಳಗೊಂಡಿರುವ ಕೇವಲ 1 ಟೀ ಚಮಚ ಓರೆಗಾನೋ 2 ಕಪ್ ಕೆಂಪು ದ್ರಾಕ್ಷಿಯ ಶಕ್ತಿಯನ್ನು ಹೊಂದಿದೆ ಎಂದರೆ ನೀವೇ ಲೆಕ್ಕ ಹಾಕಿ ಇದರ ಮೌಲ್ಯವನ್ನು. ಓರೆಗಾನದಲ್ಲಿ ಇರುವ ಫೈಟೋಕೆಮಿಕಲ್ ಕ್ವರ್ಸಿಸ್ಟಿನ್ ದೇಹದಲ್ಲಿನ ಮಾರಕ ಕೋಶಗಳ ಬೆಳವಣಿಗೆಯನ್ನು ನಿರ್ಬಂಧಿಸುತ್ತದೆ ಮತ್ತು ಕ್ಯಾನ್ಸರ್ ಕೇಂದ್ರಿತ ಕಾಯಿಲೆಗಳ ವಿರುದ್ಧ ಔಷಧದಂತೆ ಕಾರ್ಯನಿರ್ವಹಿಸುತ್ತದೆ. ಕೆಂಪು ಮೆಣಸು ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವ ಮಸಾಲೆ. ಕೆಂಪು ಮೆಣಸು ಸಂಭಾವ್ಯ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ ಮತ್ತು ಲ್ಯುಕೇಮಿಯಾ ಗೆಡ್ಡೆ ಕೋಶಗಳ ಗಾತ್ರವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ನಾಲಿಗೆ ಸ್ವಲ್ಪ ಖಾರವೆನಿಸುತ್ತದೆ ಎನ್ನುವುದನ್ನು ಬಿಟ್ಟರೆ ಮೆಣಸಿನಕಾಯಿ ಕ್ಯಾನ್ಸರ್ ರೋಗಕಾರಕಗಳನ್ನು ಹೆದರಿಸುತ್ತದೆ. ಶುಂಠಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು, ಚಯಾಪಚಯ ಹೆಚ್ಚಿಸಲು,
ಮತ್ತು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುವ ಔಷಧೀಯ ಗುಣಗಳನ್ನು ಹೊಂದಿದೆ. ತರಕಾರಿ ಮತ್ತು ಮೀನಿನ ಅಡುಗೆಗಳು ಸಲಾಡ್ಗಳಿಗೆ ಶುಂಠಿಯನ್ನು ಸೇರಿಸಿದರೆ ಅಡುಗೆಯ ಪರಿಮಳ ಹೆಚ್ಚುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.